ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಭಾರತ ನ್ಯಾಯ ಯಾತ್ರೆ ಆರಂಭಿಸ್ತಾರೆ, ಯಾತ್ರೆಯಲ್ಲಿ ಜನ ಸೇರ್ತಾರೆ, ಆದರೆ ಜನ ಕಾಂಗ್ರೆಸ್ಗೆ ಮಾತ್ರ ಓಟ್ ಹಾಕಲ್ಲ ಅಂತ ಆಲ್ ಇಂಡಿಯಾ ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ ಅಂದರೆ AIUDF ಮುಖ್ಯಸ್ಥ ಬದ್ರುದ್ದೀನ್ ಅಜ್ಮಲ್ ಪ್ರತಿಪಾದಿಸಿದ್ದಾರೆ. ರಾಹುಲ್ ಗಾಂಧಿ ನೆಹರು ಕುಟುಂಬದ ಮಗ, ಅವರು ಯಾವುದೇ ಸ್ಥಳಕ್ಕೆ ಹೋದಾಗ ಜನ ಅಲ್ಲಿ ಸೇರ್ತಾರೆ ಮತ್ತು ಜನರು ಅವರನ್ನು ಹೀರೋ ಅಂತ ನೋಡ್ತಾರೆ. ಆದರೆ ಜನರು ಅವರಿಗೆ ಮತ್ತು ಕಾಂಗ್ರೆಸ್ಗೆ ಮತ ಹಾಕೋದಿಲ್ಲ, ಅದು ಕೆಲಸ ಮಾಡೋದಿಲ್ಲ ಎಂದು ಅವರು ಅಸ್ಸಾಂನ ಸಾರ್ವಜನಿಕ ಸಭೆಯಲ್ಲಿ ಹೇಳವರೆ. ರಾಹುಲ್ ಗಾಂಧಿ ಜನವರಿ 14 ಮಣಿಪುರದಿಂದ ಭಾರತ ನ್ಯಾಯ ಯಾತ್ರೆ ಆರಂಭಿಸಲಿದ್ದಾರೆ. ಬದ್ರುದ್ದೀನ್ ಅಜ್ಮಲ್ ಅವರು ಈ ಹಿಂದೆ ಅವರು ಅಂದರೆ ರಾಹುಲ್ ಗಾಂಧಿ ಅವರು ದೇಶದ 50% ಪ್ರವಾಸ ಮಾಡಿದ್ದು ಉತ್ತಮವಾಗಿತ್ತು, ಆದರೆ ಫಲಿತಾಂಶ ಏನಾಗಿತ್ತು ನಿಮಗೆಲ್ಲ ಗೊತ್ತೇ ಇದೆ ಎಂದಿದ್ದಾರೆ. ಮತ್ತೊಂದೆಡೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ED ನೋಟಿಸ್ ಜಾರಿ ಮಾಡುತ್ತಿರುವ ಕುರಿತು ಮಾತನಾಡಿದ ಅವರು, ಮೋದಿಜಿ ಒತ್ತಡವನ್ನು ಸೃಷ್ಟಿಸಲು ಹೊಸ ಮಾರ್ಗವನ್ನು ಹುಡುಕುತ್ತಿಲ್ಲ ಮತ್ತು ಅವರು ಕೇಜ್ರಿವಾಲ್ ಹಾಗೂ ಜಾರ್ಖಂಡ್ CM ಹೇಮಂತ್ ಸೊರೇನ್ ಅವರನ್ನು ಜೈಲಿಗೆ ಹಾಕ್ತಾರೆ ಎಂದು ತಿಳಿಸಿದರು. ಇದು ಇಂಡಿಯಾ ಮೈತ್ರಿಕೂಟಕ್ಕೆ ಅಪಾಯ, ನೀವು ಸುಮ್ಮನೆ ಕುಳಿತುಕೊಳ್ಳದಿದ್ದರೆ ನಾವು ಎಲ್ಲರನ್ನು ಒಂದೊಂದಾಗಿ ED ಒಪ್ಪಿಸುತ್ತೇವೆ, ಅವರು ಸಾಧ್ಯವಾದಷ್ಟು ಜನರನ್ನು ಹೆದರಿಸಲು ಪ್ರಯತ್ನಿಸ್ತಾರೆ ಎಂದು ಅಜ್ಮಲ್ ಹೇಳಿದರು. ಕಾಂಗ್ರೆಸ್ನ ಭಾರತ್ ನ್ಯಾಯ ಯಾತ್ರೆ ಘೋಷಣೆಯ ನಂತರ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಯಾತ್ರೆ ಉದ್ದೇಶ ಸಬ್ಕೆ ಲಿಯ ನ್ಯಾಯ ಅಂತ ಹೇಳಿದರು. ಆದರೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ಸನ್ನು ಕಪಿ ಮುಷ್ಟಿಲ್ ತಗತ್ತದೆ, ರಾಹುಲ್ ಗಾಂಧಿ ನೋಡೋಕ್ಕೆ ಜನ ಬರ್ತಾರೆ ಆದರೆ ಅದು ಓಟಾಗಿ ಕನ್ವರ್ಟ್ ಆಗಲ್ಲ ಅಂತ ಬದ್ರುದ್ದೀನ್ ಅಜ್ಮಲ್ ಏನಿದ್ದಾರೆ, ಇವರು ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ನ ಮುಖ್ಯಸ್ಥರು ಹೇಳೋರೆ. ಆಘಾತಕಾರಿ ಸಂಗತಿ.